ನಾವು ಭಾರತೀಯರು ತಂಡದಿಂದ ಎನ್ಪಿಆರ್ ಎನ್ಆರ್ಸಿ ಪ್ರಕ್ರಿಯೆಯು ದುಡಿಯುವ ವರ್ಗದ ಮೇಲೆ ಬೀರುವ ಪರಿಣಾಮದ ಕುರಿತು ಸಾರ್ವಜನಿಕ ಸಭೆಯೊಂದನ್ನು ಫೆಬ್ರವರಿ 15ರಂದು ಕಾಳಿದಾಸ್ ರಸ್ತೆ ಸ್ವಾತಂತ್ರ್ಯ ಉದ್ಯಾನವನ ಬಳಿ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5ರವರೆಗೆ ನಡೆಯಲಿದ್ದು, ಈ ಕಾರ್ಯಕ್ರಮವನ್ನು 102 ವರ್ಷದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಗುಜರಾತಿನ ವಡಗಾಂವ್ ಕ್ಷೇತ್ರದ ಶಾಸಕರಾದ ಜಿಗ್ನೇಶ್ ಮೇವಾನಿಯವರು ಆಗಮಿಸಲಿದ್ದಾರೆ ಎಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಲಾಯಿತು. ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇವರು ಧರ್ಮದ ಮೇಲೆ ಡಿವೈಡ್ ಮಾಡಿ ಎಲ್ ಪಿ ಆರ್ ತಗೊಂಡು ಎನ್ ಆರ್ ಸಿ ತಗೊಂಡು ಏನು ಅವಶ್ಯಕತೆ ಅಂತೇಳಿ ಮಾಡ್ತಾ ಇದೀವಿ. ನಾವೆಲ್ಲರೂ ಸರ್ಕ್ಯುಲರ್ ಇದ್ರೆ ಇರುವಂತವ್ರು ನಾವೆಲ್ಲ ಭಾರತೀಯರು. ಅಂದ್ರೆ ಈಗೇನಾಗಿದೆ, ನಮಗೆ ಜಾತಿ ವಿಂಗಡಣೆ ಮಾಡುವಂಥದ್ದು, ಧರ್ಮಗಳಿಂದ ನಮ್ಮನ್ನ ದೂರ ಮಾಡುವಂಥದ್ದು, ಬಡವ್ರ ಹತ್ರ ದಾಖಲೆಗಳಿಲ್ಲದೆ ಇರುವಂಥದ್ದು ಕೇಳುವಂಥದ್ದು, ಇದು ಒಟ್ಟಾರೆ ದಲಿತರನ್ನ ಒಂದು ದಲಿತ ಶೋಷಣೆಗಳು ಹೆಚ್ಚಾಗ್ತಾ ಇದೆ. ಮುಸ್ಲಿಮ್ಗಳ ಮೇಲೆ ಶೋಷಣೆಗಳು ಜಾಸ್ತಿ ಆಗ್ತಾ ಇದೆ, ಅಲ್ಪಸಂಖ್ಯಾತರ ಮೇಲೆ ಶೋಷಣೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಒಟ್ಟಾರೆ ಸೇರಿ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ, ಮಾಡ್ತೀವಿ ಸರ್. ಒಂದು ದೊಡ್ಡ ಸಮಾವೇಶ ನಾವು ಎನ್ ಪಿ ಆರ್ ಎಲ್ ಆರ್ ಸಿ ಮತ್ತು ಸಿ ಎ ಅಗೇನ್ಸ್ಟ್ ನಡೆಸ್ತಾ ಇದ್ದೀವಿ. ಅದರಲ್ಲಿ ಎಮ್ ಎಲ್ ಎ ಜಿಗ್ನೇಶ್ ಮೇವಾನಿಯವರು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಜಾತಿಯ ಜನ, ಎಲ್ಲ ಧರ್ಮದ ಜನ ಸೇರಿ ಇದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಪಬ್ಲಿಕ್ಗೆ ಏನು ಕೇಳ್ತಾ ಇದ್ದೀವಿ ಅಂದರೆ, ಇದರಲ್ಲಿ ಭಾಗವಹಿಸಿ ಇದಕ್ಕೆ ಸಕ್ಸಸ್ ಮಾಡಿ ಮತ್ತು ಏನು ನಮ್ಮ ಉದ್ದೇಶ ಇದೆ ಅದಕ್ಕೆ ಮುಂದುವರಿಸೋಣ ಅಂತ ಹೇಳಿ. ನಾವು ನಿಮಗೆ ತಿಳಿಸುವುದೇನೆಂದರೆ, 15ನೇ ತಾರೀಕು ಫೆಬ್ರವರಿ ತಿಂಗಳು ಒಂದು ದೊಡ್ಡ ಸಮಾವೇಶ ಏರ್ಪಡಿಸಿದ್ದೇವೆ. ಆ ಸಮಾವೇಶದಲ್ಲಿ ಹಲವಾರು ಜನರು ಭಾಗವಹಿಸ್ತಾ ಇದ್ದಾರೆ, ಎಲ್ಲ ಧರ್ಮದವರು ಬಂದು ಸೇರ್ತಾ ಇದ್ದಾರೆ. ಅದರಲ್ಲೂ ನೀವು ಬಂದು ಭಾಗವಹಿಸಬೇಕು ಅಂತೇಳಿ ನಾವು ಕೋರ್ಕೊಳ್ತೇವೆ. ಅದು ಸಂಜೆ 1-3 ಗಂಟೆಗೆ ಅದು ಪ್ರಾರಂಭ ಆಗಿ 5 ಗಂಟೆಗೆ ಮುಕ್ತಾಯವಾಗ್ತದೆ. ನೀವೆಲ್ಲರೂ ಬಂದು ನಮ್ಮ ಜೊತೆಗಿದ್ದು ನಮ್ಮನ್ನು ಬೆಂಬಲಿಸಬೇಕು. ಕಾರಣ ನಾವು ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ, ಈ ಎನ್ ಪಿ ಆರ್ ಬಗ್ಗೆ ಎನ್ ಆರ್ ಸಿ ಬಗ್ಗೆ ವಿರೋಧಿಸ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಅದು ಜನರನ್ನು ವಿಭಜನೆ ಮಾಡ್ತಾ ಇದೆ, ಅದು ಜನರನ್ನು ಒಟ್ಟುಗೂಡಿಸ್ತಾ ಇಲ್ಲ. ನಾವೇ ಭಾರತೀಯರು ಎಂಬಂತಹ ಭಾವನೆ ನಮ್ಮಲ್ಲಿ ಬರಬೇಕೇ ವಿನಃ ನಾವು ಈ ಪಂಗಡದವರು ಆ ಪಂಗಡದವರು ಅಥವಾ ಈ ಜಾತಿ ಆ ಜಾತಿ ಎಂಬಂತಹ ಭೇದ ಭಾವನೆಗಳು ನಮ್ಮಲ್ಲಿ ಬರಬಾರದು. ನಾವೆಲ್ಲರೂ ಒಂದೇ ಎಂಬಂತಹ ಭಾವನೆ ನಮ್ಮಲ್ಲಿ ಮೂಡಿ ಬರಬೇಕು ಎಂಬಂತಹ ವಿಷಯಕ್ಕೋಸ್ಕರ ನಾವೆಲ್ಲರೂ ಹೋರಾಡ್ತಾ ಇದ್ದೀವಿ. ಅದರಲ್ಲಿ ನಿಮ್ಮ ಭಾಗವೂ ಇರಲಿ ಎಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಸರ್ಕಾರ ನೋಡಬೇಕಾಗಿರೋ ವಿಷಯಗಳು ಏನಂತ ಹೇಳಿದ್ರೆ, ಈಗ ಜನರಿಗೆ ಆಗುವಂತಹ ತೊಂದರೆಗಳನ್ನು ನಿವಾರಿಸಿದ ಬಗ್ಗೆ ಅವರು ಯೋಚನೆ ಮಾಡಬೇಕೇ ವಿನಃ ಅವರಲ್ಲಿ ತೊಂದರೆಗಳನ್ನು ಬರಮಾಡಿಕೊಳ್ಳೋದು ಬೇಕಾಗಿರೋದಿಲ್ಲ. ಮುಖ್ಯವಾಗಿ ಅವರು ಬೇಕಾಗಿರುವಂತಹ ಕೆಲಸ ಕಾರ್ಯ ಹಾಗೂ ಹಲವಾರು ರೀತಿಯಲ್ಲಿ ಅವರು ಬಡತನದಲ್ಲಿರುವವರನ್ನು ಮೇಲಕ್ಕೆಬ್ಬಿಸುವಂತಹ ಚಟುವಟಿಕೆಗಳು ಕಾರ್ಯಗಳು ಮಾಡಿದರೆ ನಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಅಂತಹ ದಿಕ್ಕಿನಲ್ಲಿ ಸರ್ಕಾರ ದುಡಿಯಲಿ, ಶ್ರಮಿಸಲಿ ಎಂಬುದಾಗಿ ನಾವು 15/2/2020 ನಾವು ಎನ್ ಪಿ ಆರ್ ಮತ್ತು ಎನ್ ಆರ್ ಸಿ ಮತ್ತು ಸಿ ಎ ವಿರುದ್ಧ ರಾಷ್ಟ್ರಮಟ್ಟದ ಏನು ಘೋಷಣೆ ಆಗಿದೆ ಅದರ ವಿರುದ್ಧ ಒಂದು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಮ್ಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ವಡಗಾಂವ್ ಗುಜರಾತಿನ ವಡಗಾಂವ್ ಕ್ಷೇತ್ರದಿಂದ ಗೆದ್ದಿರತಕ್ಕಂಥ ಜಿಗ್ನೇಶ್ ಮೇವಾನಿ ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯದ ಸಾಕ್ಷಿ ಪ್ರಜ್ಞೆ ಆಗಿರ್ತ ಎಚ್ ಎಸ್ ದೊರೆಸ್ವಾಮಿಯವರು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಸಂಘಟನೆಗಳು, ಮಿತ್ರರು, ಅಲ್ಪಸಂಖ್ಯಾತರು, ಮುಸ್ಲಿಂ ಸಂಘಟನೆಗಳು, ಆದಿವಾಸಿಗಳು, ಕೂಲಿಕಾರರು ಎಲ್ಲ ಸಂಘಟನೆಗಳಿಂದ ಅವತ್ತು ಸಾವಿರಾರು ಜನ ನಾವು ಅಲ್ಲಿ ಭಾಗವಹಿಸ್ತಾ ಇದ್ವಿ. ಕಾಳಿದಾಸ ರಸ್ತೆಯ ಫ್ರೀಡಂ ಪಾರ್ಕಿನ ಕಾಳಿದಾಸ ರಸ್ತೆಯಲ್ಲಿ ಕಾರ್ಯಕ್ರಮ ನಮ್ಕೊಂಡಿದ್ವಿ. ನಾವು ಮಾಧ್ಯಮಗಳ ಮುಖಾಂತರ ಎಲ್ಲ ಜನರಿಗೆ ನಾವು ಕೇಳ್ಕೊಳ್ಳಿಸ್ತೇನೆ, ಈ ಕಾರ್ಯಕ್ರಮಕ್ಕೆ ಯಾರು ಇದರ ಎನ್ ಪಿ ಆರ್ ಮತ್ತು ಎನ್ ಆರ್ ಸಿ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದ ಅವರೆಲ್ಲ ಅಂದು ಭಾಗವಹಿಸಬೇಕು. ಇದು ಇದಕ್ಕೆ ನಮ್ಮೆಲ್ಲರಿಗೂ ನಾವು ಭಾರತೀಯರು ಅನ್ನೋ ಅಡಿಯಲ್ಲಿ ಈ ಕಾರ್ಯಕ್ರಮ ರೂಪಿಸಿದ್ವಿ. ಅದಕ್ಕೆಲ್ಲರೂ ಬೆಂಬಲಿಸಬೇಕು ಅಂತೇಳ್ಬಿಟ್ಟು ನಾನು ಕೋರ್ಕೊಳ್ತೇನೆ. ಜೈ ಗೋಕರ್ಣ, ಶ್ರೀ ಮಂಜುನಾಥ ನ್ಯೂಸ್, ಬೆಂಗಳೂರು.